ಒಂದೂವರೆ ಸಾವಿರ ಕೋಟಿ ಕಸ ಬಿಸಾಡಲಿಕ್ಕೆ ಬೆಂಗಳೂರಲ್ಲಿ ಪ್ರತಿ ವರ್ಷ ಖರ್ಚು ಮಾಡ್ತಾರೆ ಬಿಬಿಎಂಪಿ ಅವರು ಇದಕ್ಕೆ ಯಾರು ಲೆಕ್ಕಾಚಾರ ಹಾಕಲ್ಲ ಯಾಕಂದ್ರೆ ಆಲ್ಟರ್ನೇಟಿವ್ ಇಲ್ಲ ಸೋ ಓಕೆ ನಿಮ್ಮ ಲೆಕ್ಕಾಚಾರದ ಪ್ರಕಾರಕ್ಕೆ ಬರೋದಾದ್ರೆ ಒಂದೂವರೆ ಸಾವಿರ ಕೋಟಿನ ಕಸ ಬಿಸಾಡಕ್ಕೆ ಖರ್ಚು ಮಾಡ್ತಾರೆ ಅದನ್ನ ಬಯೋಗ್ಯಾಸ್ ಗೆ ಇತರ ಯಾವುದೋ ಸಬ್ಸಿಡಿ ಕೊಡ್ತಾರೆ ಜನಗಳಿಗೆ ಕನ್ವರ್ಟ್ ಮಾಡಿದ್ರೆ ಆ ಒಂದೂವರೆ ಸಾವಿರ ಕೋಟಿ ಉಳಿಯುತ್ತೆ ಜೊತೆಗೆ ಅಲ್ಲಿ ಗ್ಯಾಸ್ ಅಮೌಂಟ್ ಉಳಿಯುತ್ತೆ ಒಂದು ಮೂರು ಸಾವಿರ ಕೋಟಿ ಉಳಿಸಬಹುದು ಅನ್ನೋ ಲೆಕ್ಕಾಚಾರ ಒಂದು ಉಳಿಸಬಹುದು ಜೊತೆಗೆ ಕಸ ಮುಕ್ತ ಮಾಡೋಣ ಕಸ ಮುಕ್ತ ಬೆಂಗಳೂರಲ್ಲಿ ಎಲ್ಲಾ ಕಡೆ ಕಸ ಕಾಣ್ತದೆ ಆ ಕಸವನ್ನ ಸರ್ಕಾರ ಅಥವಾ ಅದಕ್ಕೆ ಒಂದು ಉಪಯೋಗ ಇದೆ ಟ್ರ್ಯಾಶ್ ಇಂದ ಎನರ್ಜಿ ಬರುತ್ತೆ ಅಂದ್ರೆ ಪೀಪಲ್ ವಿಲ್ ನಾಟ್ ಥ್ರೋ ದೇ ವಿಲ್ ಡಂಪ್ ಇಂಟು ಬಯೋಗ್ಯಾಸ್ ಜನರೇಟ್ ಏನೋ ಆ ಒಂದು ಬಯೋಗ್ಯಾಸ್ ಜನರೇಟ್ ಮಾಡ್ಕೊಂಡು ಪರವಾಗಿಲ್ಲ ಒಂದು ಟೀ ಮಾಡಿದ್ರು ಪರವಾಗಿಲ್ಲ ಅಲ್ಲಿಗೆ ಕಸದ ಮುಕ್ತ ಆಯ್ತಾ ಈಗ ಸರ್ಕಾರ 500 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಕಸ ಎತ್ತಕ್ಕೆ ಅಂತಾರೆ ಯಾಕೆ ಇರಬೇಕು ಸಿಲಿಂಡರ್ 1000 ರೂಪಾಯಿ ಏ ಕಸ ಎತ್ತಕ್ಕೆ 500 ರೂಪಾಯಿ ಅಂತೆ 500 ರೂಪಾಯಿ ಅಲ್ಲ ದೇ ಆರ್ ಪ್ಲಾನಿಂಗ್ ಬಿಬಿಎಂಪಿ ಎಲೆಕ್ಷನ್ಸ್ ಆದ್ಮೇಲೆ ಮಾಡೇ ಮಾಡ್ತಾರೆ ಅದನ್ನ ಇವತ್ತೇನಾದರೂ ಏನೋ ಜನಗಳು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಏನಾದರೂ ಬಿಜೆಪಿ ಗೆ ಮತ ಕೊಟ್ರೆ ಅಥವಾ ಇವರಿಗೆ ಮತ 100% ಆ ಒಂದು ಲೆಕ್ಕಾಚಾರ ತಗೊಂಡ ಬರ್ತಾರೆ ಇವರು 500 ರೂಪಾಯಿ ಕಟ್ಟಬೇಕು ಅಂತ ಎಸ್ ಬಹಳ ದುರಂತದ ದಿನಗಳು ಓಕೆ ಫೈನಲಿ ನಿಮ್ಮ ರಾಜ್ಯದ ಲೆಕ್ಕಾಚಾರ ಬೆಂಗಳೂರಿನ ಲೆಕ್ಕಾಚಾರ ಎಲ್ಲ ಹೇಳಿದ್ರಿ ಮುಂದೆ ಫೈನಲಿ ನಿಮ್ಮ ಲೆಕ್ಕಾಚಾರ ಪ್ರಕಾರ ನಡೆಯುತ್ತೆ ರಾಜಕಾರಣ ಅಂತ ಅನ್ಕೊಂಡಿದ್ದೀರಾ ಇಲ್ಲ ಲೆಕ್ಕ ಇದು ನೋಡಿ ರಾಜಕಾರಣ ಯಾರ ಲೆಕ್ಕಾಚಾರ ಪ್ರಕಾರ ನಡೆಯಲ್ಲ ಜನ ನಾವು ಅನ್ಕೊಂಬೋದು ಅಷ್ಟೇ ಕುಮಾರ್ ಸ್ವಾಮಿರೋ ನಾನು ಮಿಷನ್ 123 ಅಂತಾರೆ ಡಿಕೆ ಶಿವಕುಮಾರ್ ಅವರು ನಾನು ಮಿಷನ್ 1224 ಅಂತಾರೆ ಕೆಲವರು ನಮ್ಮನ್ನ 0 ಅಂತಾರೆ ಯಾರ ಲೆಕ್ಕಾಚಾರ ಜನಗಳ ಲೆಕ್ಕಾಚಾರ ತುಂಬಾ ಇಂಪಾರ್ಟೆಂಟ್ ಮಿಷನ್ ಏನೋ ಪಬ್ಲಿಕ್ ಅಂದಾಗ ಕರ್ನಾಟಕ ಪಬ್ಲಿಕ್ ಅಂದಾಗ ಅವ್ರ ಮಿಷನ್ ಇಂಪಾರ್ಟೆಂಟ್ ನಾವು ಮಿಷನ್ ಅನ್ಕೊಂಡು ಪಬ್ಲಿಸಿಟಿ ಕೊಡಬಹುದು ಅಷ್ಟೇ ಇವ ನಾವು ಇವತ್ತು ಹೇಳೋದು ನಾವು ಯಾವ ಮಿಷನ್ ಇಲ್ಲ ನಮಗೆ ಜನಗಳ ಮಿಷನ್ ಜನಗಳಿಗೆ ಒಳ್ಳೆಯದಾಗುವಂತ ಒಂದು ಮಿಷನ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಬಿಟ್ರೆ ನಮಗೆ ನಂಬರ್ ಅಲ್ಲ ನೀವು ಅಧಿಕಾರಕ್ಕೋಸ್ಕರ ನಂಬರ್ ಹೇಳ್ತಾ ಇದ್ದೀರಾ ನಾವು ನಂಬರ್ ಹೇಳಲ್ಲ ಜನಗಳ ನಂಬರ್ ಹೇಳ್ತಾರೆ ವಿ ವಿಲ್ ಎನ್ಶೂರ್ಸ್ ಪೀಪಲ್ ಸ್ಪೀಕ್ಸ್ ಆನ್ ಬಿಹಾಫ್ ಆಫ್ ಅಸ್ ನಾನು ಹೇಳಲ್ಲ ಮಿಷನ್ 123 ಮಿಷನ್ 124 ಅದೆಲ್ಲ ಬೊಗಳೆ ಮಾತುಗಳು ಏನಕ್ಕೆ ನಮ್ಮನ್ನ ಪ್ರಮೋಟ್ ಮಾಡ್ಕೊಳಕ್ಕೆ ಪಕ್ಷನ ಪ್ರಮೋಟ್ ಮಾಡ್ಕೊಳಕ್ಕೆ ನಮ್ಮ ಆಡಳಿತ ದುರಾಸೆನ ತೋರ್ಸಕ್ಕೆ ಜನರ ಪರವಾಗಿ ಮಾತಾಡಬೇಕು ಅನ್ನೋ ಜನರು ಮಾತಾಡ್ತಾರೆ ಜನರು ಜೀರೋ ಕೊಡಬೇಕು ಜೀರೋ ಕೊಡ್ಲಿ ವಿ ಆರ್ ಹ್ಯಾಪಿ ಜನಗಳ ಇವತ್ತು ನಾಳೆ ದಿವಸ ಯಾವುದೇ ಪಕ್ಷ ಬರಲಿ ನಾನು ಚಾಲೆಂಜ್ ಮಾಡ್ತೀನಿ ಬಿಬಿಎಂಪಿ ನಲ್ಲಿ ಕಸದ ಮೇಲೆ ಅವರು ಹೊರೆ ಹಾಕಿ ಹಾಕ್ತಾರೆ ಆಮ್ ಆದ್ಮಿಗೆ ಕೊಟ್ರೆ ಐ ಆಮ್ ಶೂರ್ ಕಸನು ಮುಟ್ಟಲ್ಲ ಆದ್ರೆ ಸಾಧ್ಯವಾದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ರಿಡ್ಯೂಸ್ ಮಾಡ್ಲಿಕ್ಕೆ ವಿಲ್ ಸಿಟ್ ವಿತ್ ಕಮಿಷನರ್ಸ್ ವಿಲ್ ಫಿಸ್ ವಿತ್ ನೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಿಲ್ ಎನ್ಶೂರ್ ಜಸ್ಟಿಸ್ ಹ್ಯಾಪನ್ ಟು ದ ಟ್ಯಾಕ್ಸ್ ಪೇಯರ್ಸ್ ತೆರಿಗೆ ಕಟ್ಟೋ ಜನರು 10,000 ಕೋಟಿ ತೆರಿಗೆ ಕಟ್ತಾರಲ್ಲ ಬೆಂಗಳೂರಿನ ಬೆಂಗಳೂರಿನ ಜನರ ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಬೀಳೋಣ ಅವ್ರ ದುಡ್ಡನ್ನು ತಿಂದಾಕ್ತಾವ್ರೆ ಇವರು ಕಸದ ಹೆಸರಲ್ಲಿ ಏನೋ ಕಾಂಕ್ರೀಟ್ ರೋಡ್ಗಳ ಹೆಸರಲ್ಲಿ ಏನೋ ನೀವು ರೋಡ್ ಕ್ಲೀನ್ ಮಾಡೋ ಹೆಸರಲ್ಲಿ ಎಲ್ಲದರಲ್ಲೂ ಮಾಫಿಯಾ 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 ಫೇಕ್ ಬಿಲ್ ಮಾಫಿಯಾ ಫೇಕ್ ಕೆಲಸ ಮಾಫಿಯಾ ಆಮೇಲೆ ಡೆತ್ ಸರ್ಟಿಫಿಕೇಟ್ ಗೆ ಕಾಸು ಬಸ್ ಸರ್ಟಿಫಿಕೇಟ್ ಕಾರ್ತು ವಿಲ್ ಡೆಲಿವರಿ ಟು ಹೋಮ್ ಆಮ್ ಆದ್ಮಿಗೆ ಇವರು ಜಾಗ ಕೊಡ್ಲಿ ಬಿಬಿಎಂಪಿ ನಲ್ಲಿ ನಾವು ಮನೆಗಳಿಗೆ ಡೆತ್ ಸರ್ಟಿಫಿಕೇಟ್ ಪ್ಲಾನ್ಗಳನ್ನ ಮನೆ ಡೆಲಿವರಿ ಮಾಡ್ತೀವಿ ಏನು ಡೆಲ್ಲಿನಲ್ಲಿ ಮಾಡಿದ್ರು ಆ ಒಂದು ಪ್ರಾಮಾಣಿಕ ಪ್ರಯತ್ನ ಡೆಲ್ಲಿ ಬೆಂಗಳೂರಲ್ಲಿ ಮಾಡ್ಕೊಡ್ತೀವಿ ನಾವು ಸೊ ಜನರು ಡಿಸೈಡ್ ಮಾಡಲಿ ನಿಮ್ಮನ್ನು ಕಿತ್ತು ತಿನ್ನುವಂಥ ರಾಜಕಾರಣಿಗಳು ಬೇಕಾ ಪಕ್ಷಗಳು ಬೇಕಾ ಅಥವಾ ಪ್ರಾಮಾಣಿಕವಾಗಿ ನಿಮ್ಮ ದುಡ್ಡನ್ನು ವಾಪಸ್ಸು ನಿಮಗೆ ಕೊಡುವಂಥ ವೆಲ್ಫೇರ್ ನಾಯಕರು ಬೇಕಾ ಅನ್ನೋದನ್ನ ವೆಲ್ಫೇರ್ ಪಕ್ಷಗಳು ಬೇಕಾ ಅನ್ನೋದನ್ನ ಜನ ಡಿಸೈಡ್ ಮಾಡಲಿ ಎಸ್ ಫೈನ್ ಆಯಿತು ಅದ್ಭುತವಾಗಿ ಮಾತಾಡಿದ್ರು ಇದು ಕನ್ಕ್ಲೂಷನ್ ಬರ್ತೀನಿ ಅದಕ್ಕೂ ಮುಂಚಿತವಾಗಿ ಒಂದು 5 ಜನರ ಹೆಸರು ಹೇಳ್ತೀನಿ 5 ಜನರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಬೇಕು ನಂಬರ್ ಮೊದಲನೇದಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಂತ್ರಿಕ ಅಂತ ಹೇಳ್ಬೋದು ಇಷ್ಟು ಜನರನ್ನ ಒಲಿಸ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡಿದ್ರಲ್ಲ ಮಾಂತ್ರಿಕ